ಈಗ ಈಗ ಇದರಲ್ಲಿ ಎಷ್ಟು ಜನ ಹೋದರು, ಮುಂದ್ರತ್ನಂ ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಜನ ಹೋದರು, ಕೆ ಆರ್ ಪುರಂ ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಜನ ಹೋದರು, ಎಲ್ಲ ಕಾನ್ಸ್ಟಿಟ್ಯೂನ್ಸಿಲು ಯಾರ್ಯಾರು ಕಾರ್ಪೊರೇಷನ್ ಗೆಲ್ತಾರೆ ಅಂತಕ್ಕಂಥದ್ದು ಇದೆ, ಅದನ್ನೆಲ್ಲ ಆಪ್ರೇಟ್ ಮಾಡ್ತಿದ್ದಾರಪ್ಪ. ಏ ನನ್ನ ಕ್ಷೇತ್ರದ ಒಂದೇನಾ ಅಲ್ಲ, ಯಾಕೆ ಹಂಗೆ ಮಾಡ್ತಾ ಇದ್ದೀರಿ ಗೊತ್ತಾಯ್ತಲ್ಲಪ್ಪ, ನಾನೆಲ್ಲೂ ಎಲೆಮರೆ ಕಾಯಂಗಿದ್ದೀನಿ, ಎಲೆಮರೆ ಕಾಯಂಗಿದ್ದೀನಿ ಅಲ್ಲ ತಾಯಿ. ಇನ್ನೊಂದು ಮಾಡಿದ್ರು ಮೈಸೂರು ದಸರಾ ಮಾಡಿದ್ರು, ಸೋಲ್ತಾರೆ ಅಂತೇಳಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ವ್ಯಾಪಕವಾಗಿ ಪಬ್ಲಿಸಿಟಿ ಮಾಡಿದ್ರು. ನಮ್ಮ ಕಾನ್ಸ್ಟಿಟ್ಯೂನ್ ಎಲ್ಲ ಲೀಡರ್ಗಳು ಏನು ಸರ್ ಇದು ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ, ತಾಯಿ ಚಾಮುಂಡಿ ನಂಬ್ಕೊಂಡಿರೋರು ಯಾರು ಇದುವರೆಗೂ ಅನ್ಯಾಯ ಆಗಲಿಲ್ಲ. 9 ದಿವಸ ದಸರಾ ಕಾರ್ಯಕ್ರಮವನ್ನು ಫಸ್ಟು ಚಾಮುಂಡಿ ತಾಯಿಗೆ ನಮಸ್ಕಾರ ಮಾಡಿ ನಾನು ಮುಂದಿನ ಕೆಲಸ ಮಾಡಿದ್ದೀನಿ. ಮೈಸೂರಲ್ಲಿ ಇದ್ದಷ್ಟು ದಿವಸ ಚಾಮುಂಡಿ ದರ್ಶನ ಮಾಡಿದ್ದೀನಿ. ಅದರಿಂದ ಇವ್ರು ಯಾರೋ ಏನೇ ಹೇಳ್ಕೊಂಡ್ರು ಅದೇನು ತೊಂದರೆ ಮಾಡೋದಿಲ್ಲ ತಾಯಿ ನನಗೆ ಅಂತಕ್ಕಂಥದ್ದು ಹೇಳ್ತಾನೆ ಇದ್ದೆ ನಾನು. ಅದು ಹೇಳಿದ್ರು ಏನೇನೋ ಹೇಳಿದ್ರು, ಚುನಾವಣೆಯಲ್ಲಿ ಬಿಡಿ ಅದೆಲ್ಲ ಯಾಕೆ ಅಲ್ವಾ. ಓಕೆ, ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು.